कागवाड़ा विधानसभा क्षेत्र चुनाव पूर्व समीक्षे कॉल ओटमी अभियान के उत्तम स्पंदने कागवाड़ा विधानसभा क्षेत्र चुनाव पूर्व समीक्षे नड़ीता है कॉल ओटमी अभियान के उत्तम स्पंदने बेगे हनरु गंटे वे कागवाड़ा क्षेत्र समीक्षे नड़ीये मध्यान गंटे कागवाड़ क्षेत्र फलितांशव कूड़ा प्रकटगे कॉल ओटमी निम्म अभिप्राय कूड़ा तलिसबू इन समय इत बेगे पवर् टीवी करे महापूरवे हरिद बता है कागवाड़ा विधानसभा क्षेत्र चुनाव पूर्व समीक्षे नड़ीता है कूड़ा करे निम्म आय्केबू इन कूड़ा समय इतने ಈಗಾಗಲೇ 9:30 ರಿಂದ 12 ಗಂಟೆಯವರೆಗೆ ಅವಕಾಶ ಇದೆ ಮಧ್ಯಾಹ್ನ 1 ಗಂಟೆಗೆ ಕಾಗವಾಡ ಕ್ಷೇತ್ರದ ಫಲಿತಾಂಶ ಪ್ರಕಟಗೊಳ್ಳಲಿದೆ ಈಗಾಗಲೇ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇರುವಂತದ್ದು ಬೆಳಗ್ಗೆ 9:30 ರಿಂದ ಪವರ್ ಟಿವಿಗೆ ಕರೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ इस कुछ नम प्रतिनिधि सिद्देश पुट्टाणे सिद्देश क्षेत्र में बलाबल यी आगे अंत ಖಂಡಿತ ರಾಮೇನ್ ಅಂತಂದ್ರೆ ಕಾಗವಾಡ ಮತಕ್ಷೇತ್ರವು ಈ ಬಾರಿ ಅತ್ಯಂತ ಕುತೂಹಲಕಾರಿಯಾಗಿ ತನ್ನ ಚುನಾವಣೆಯನ್ನು ಎದುರಿಸಲಿದೆ ಅಂತ ಅನ್ನಬಹುದು ಯಾಕಂತಂದ್ರೆ 2018 ರಲ್ಲಿ ಏನು ನಡೆದ ಚುನಾವಣೆಯಲ್ಲಿ ಏನು ಬಿಜೆಪಿಯ ಭದ್ರಕೋಟೆ ಅಂತಿಕೊಂಡಿದ್ದ ಕಾಗವಾಡದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ನಿಂದ ಏನು ಶ್ರೀಮಂತ್ ಪಾಟೀಲ್ ಅವರು ಆಯ್ಕೆ ಆಗಿದ್ದರು ಆದರೆ ದಿಢೀರ್ ಅಂತ 2019 ರಲ್ಲಿ ರಿಬಲ್ ಶಾಸಕರ ಜೊತೆ ಕನೆಕ್ಷನ್ನಲ್ಲಿ ಅದೇ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಬಿಜೆಪಿಗೆ ಸೇರಿ ಮತ್ತೆ ಉಪಚುನಾವಣೆಯಲ್ಲಿ ಬಿಜೆಪಿ ವತಿಯಿಂದ ಸ್ಪರ್ಧಿಸಿ ಅಲ್ಲಿ ಗೆಲುವನ್ನು ಕಂಡಿದ್ದರು ಮತ್ತು ಇನ್ನೇನು ಶ್ರೀಮಂತ್ ಪಾಟೀಲ್ ವಿರುದ್ಧ ಏನು ಸೋಲನ್ನು ಕಂಡಿದ್ದ ರಾಜು ಕಾಗೆ ಕಾಂಗ್ರೆಸ್ ಪಕ್ಷವನ್ನ ಸೇರಿ ಮತ್ತೊಮ್ಮೆ ಉಪಚುನಾವಣೆಯಲ್ಲಿ ಶ್ರೀಮಂತ್ ಪಾಟೀಲ್ ವಿರುದ್ಧ ಸೋಲನ್ನು ಕಂಡರು ಆದರೆ ಈ ಬಾರಿ ಮತ್ತೆ ಚುನಾವಣೆ ರಂಗೇರಿಪಟ್ಟಿತು ಇಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದ ನಡುವೆ ನೇರ ಹರಾಹನಿ ಏರ್ಪಟ್ಟಿದೆ ಅನ್ನಬಹುದು ಯಾಕಂತಂದ್ರೆ ಮತ್ತೆ ಶ್ರೀಮಂತ್ ಪಾಟೀಲ್ ಬಿಜೆಪಿ ವತಿಯಿಂದ ಟಿಕೆಟ್ ಪಡೆದು ಚುನಾವಣೆ ಅಕಾಡಕ್ಕೆ ಸಾಧ್ಯತೆ ಇದೆ ಹಾಗೆ ಕೂಡ ರಾಜು ಕಾಗೆ ಅವರು ಕೂಡ ಏನು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಪಡೆದು ಚುನಾವಣೆ ಕೇಳಿದ್ದಾರೆ ಮತ್ತು ಇನ್ನೇನು ಕ್ಷೇತ್ರದಲ್ಲಿ ಅಭಿವೃದ್ಧಿಯ ವಿಚಾರವಾಗಿ ಸಾಕಷ್ಟು ಪೊಲಿಟಿಕ್ಸ್ ನಡೀತಾ ಇತ್ತು ಈಗಾಗಲೇ 3000 ಕೋಟಿ ಅಭಿವೃದ್ಧಿಯನ್ನು ನಾನು ತಂದಿದ್ದೇನೆ ಅಂತ ಶ್ರೀಮಂತ್ ಪಾಟೀಲ್ ಒಂದ್ ಕಡೆ ಹೇಳಿ ತಮ್ಮ ಏನಂತಂದ್ರೆ ಚುನಾವಣೆ ಮತಬೇಟೆ ನಡೆಸಿದ್ದಾರೆ ಇನ್ನೊಂದು ಕಡೆ ರಾಜು ಕಾಗೆ ಅವರು ಕೂಡ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ಅಂತ ಆರೋಪದ ಅಡಿ ಏನಂತಂದ್ರೆ ತಮ್ಮ ಚುನಾವಣೆಯ ಏನು ಒಂದು ಸ್ಟ್ರಾಟಜಿ ರೆಡಿ ಮಾಡ್ಕೊಳ್ತಿದ್ದಾರೆ ರಾಮ್